ಸ್ಮೋಕ್ ಬಾಂಬ್ ದಾಳಿ ಕೇಸ್ನಲ್ಲಿ ಮತ್ತೊಬ್ಬನ ವಿಚಾರಣೆ ಆಗ್ತಾ ಇದೆ. ಮನೋರಂಜನ್ನ ಮತ್ತೊಬ್ಬ ಸ್ನೇಹಿತ ಸೂರಪ್ಪಗೆ ಕಾಕಿ ಗ್ರಿಲ್ ನಡೆಸ್ತಾ ಇದೆ. ಮೈಸೂರಿನ ವಿಜಯನಗರದಲ್ಲಿ ಸಲೂನ್ ಶಾಪ್ ನಡೆಸ್ತಾ ಇದ್ದಂತ ಸೂರಪ್ಪನನ್ನ ಇದೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸ್. ಸ್ಮೋಕ್ ಬಾಂಬ್ ದಾಳಿಯ ಕೇಸ್ ಸಂಬಂಧಪಟ್ಟಂಗೆ ಮತ್ತೊಬ್ಬನ ವಿಚಾರಣೆ ಆಗ್ತಾ ಇದೆ. ಮನೋರಂಜನ್ ಮತ್ತೊಬ್ಬ ಸ್ನೇಹಿತ ಸೂರಪ್ಪಗೆ ಕಾಕಿ ಗ್ರಿಲ್ ಆರಂಭಿಸಿದೆ. ಮೈಸೂರಿನ ವಿಜಯನಗರದಲ್ಲಿ ಸಲೂನ್ ಶಾಪ್ ನಡೆಸ್ತಾ ಇದ್ದಂತ ಸೂರಪ್ಪ ಎಂಬ ವ್ಯಕ್ತಿ ಬೆಳಿಗ್ಗೆ 10 ಸತತ 6 ನಡೀತಾ ಇರುವಂತಹ ವಿಚಾರಣೆ ಇದೆ. ಬೆಳಿಗ್ಗೆ 10 ವಿಚಾರಣೆ ಆರಂಭ ಆಗಿದೆ. ನಿರಂತರವಾಗಿ 6 ಕಾಲ ವಿಚಾರಣೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ ಊಟಕ್ಕೂ ಬ್ರೇಕ್ ಕೊಡದೆ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದೆಹಲಿ ಪೊಲೀಸರಿಂದ ಸಲೂನ್ ಶಾಪ್ನಲ್ಲೇ ವಿಚಾರಣೆಯನ್ನ ಮಾಡಲಾಗಿದೆ. ಸೂರಪ್ಪ ಜೊತೆ ಹಣದ ವ್ಯವಹಾರ ನಡೆಸಿರುವಂತಹ ಮನೋರಂಜನ್ ಕೆಲವೊಂದಿಷ್ಟು ವಿಚಾರಗಳು ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ. ಹಣದ ವ್ಯವಹಾರ ಈ ಕಾರಣದಿಂದ ದೆಹಲಿ ಪೊಲೀಸರು ಈ ಸೂರಪ್ಪನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದು ಡಿಸೆಂಬರ್ 13 ತಾರೀಕು ಆದಂತ ಸಂಸತ್ನಲ್ಲಿ ಸ್ಮೋಕ್ ದಾಳಿ ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.